ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಜ್ಜಿ ಕತೆ ಹೇಳಜ್ಜಿ. ಜೀವನದಲ್ಲಿ ನಾವು ಯಾರಿಗಾದ್ರೂ ಒಳ್ಳೇದ್ ಮಾಡಿದ್ರೆ ನಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಆದ್ರೆ ನಾವು ಯಾವುದೇ ಫಲವನ್ನ ನಿರೀಕ್ಷೆ ಮಾಡಿ ಸಹಾಯ ಮಾಡಬಾರ್ದು. ಅದ್ ಹೇಗೆ ಅಂತ ಕೇಳಿದ್ರ, ಹಾಗಾದ್ರೆ ಬನ್ನಿ ಅಜ್ಜಿ ಬಾಯಲ್ಲಿ ಒಂದು ಚಂದದ ಕಥೆ ಕೇಳೋಣ. ಮಕ್ಳ, ಕಥೆ ಕೇಳೋ ಟೈಮ್ ಆಯ್ತು. ಎಲ್ಲ ಎಲ್ಲಿದ್ದೀರಾ? ಇವತ್ ನಾ ನಿಮ್ಗೆಲ್ಲ ಚಾರ್ಲಿಯ ಸಾಹಸದ ಕತೆ ಒಂದನ್ನ ಹೇಳ್ತೀನಿ. ನಮ್ ಚಾರ್ಲಿ ಮತ್ತು ಚಿಂಪಿ ಇದ್ದಾರಲ್ವಾ, ಅವರಿಗೆ ಇನ್ನೊಬ್ರಿಗೆ ಸಹಾಯ ಮಾಡೋದು ಅಂದ್ರೆ ತುಂಬಾನೇ ಖುಷಿ ಕೆಲಸ. ಅದರಲ್ಲೂ ಪ್ರಾಣಿ ಪಕ್ಷಿಗಳಿಗೆ ಸಮಸ್ಯೆ ಅಂದ್ರೆ ತಪ್ಪದೇ ಸಹಾಯ ಮಾಡ್ತಾರೆ. ಅವರಿಬ್ರು ಎಲ್ಲಿಗೋ ಹೋಗ್ತಾ ಇರುವಾಗ ದಾರಿ ಪಕ್ಕದಲ್ಲಿ ಒಂದು ನಾಯಿ ಮರಿ ಇರೋದು ಕಾಣಿಸ್ತು. ಪಾಪ, ಎರಡು ದಿನದಿಂದ ಆ ನಾಯಿ ಮರಿ ಏನನ್ನೂ ತಿನ್ನದೆ ಸಣಕಲಾಗಿ ಹೋಗಿತ್ತು. ಅದನ್ನ ಎತ್ಕೊಂಡ ಚಾರ್ಲಿ ಮನೆಗೆ ಬಂದ. ಅದಕ್ಕೆ ತಾನು ಊಟ ಮಾಡೋ ಆಹಾರವನ್ನೇ ಕೊಟ್ಟ, ತುಂಬಾ ಚೆನ್ನಾಗಿ ನೋಡ್ಕೊಂಡ. ಆ ನಾಯಿ ಕೂಡ ಚಾರ್ಲಿ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ತು. ಹಾಗೆ ಕೆಲ ದಿನಗಳು ಕಳೀತು. ಒಂದಿನ ನಾಯಿ ಜೊತೆಗೆ ಚಾರ್ಲಿ ಮತ್ತು ಚಿಂಪಿ ಆಟ ಆಡ್ತಾ ಇದ್ರು. ಚಾರ್ಲಿ ಬಾಲ್ ಎಸ್ತರೆ ನಾಯಿ ಓಡ್ ಹೋಗಿ ಕಚ್ಕೊಂಡ್ಬರ್ತಾ ಇತ್ತು. ಹೀಗೆ ಒಮ್ಮೆ ಚಾರ್ಲಿ ಬಾಲ್ ಅನ್ನ ತುಂಬಾ ದೂರಕ್ಕೆ ಎಸ್ತ, ನಾಯಿ ಅಲ್ಲಿಗೆ ಓಡ್ ಹೋಯ್ತು. ಆದ್ರೆ ತುಂಬಾ ಹೊತ್ತಿನವರೆಗೆ ಮರಳಿ ಬರ್ಲೇ ಇಲ್ಲ. ಬೌ ಬೌ ಅಂತ ಕೂಗೋಕ್ ಶುರು ಮಾಡ್ತು. ಏನಾಯ್ತು ನೋಡೋಣ ಬಾ ಅಂತ ಚಾರ್ಲಿ ಮತ್ತು ಚಿಂಪಿ ಅಲ್ಲಿ ಓಡ್ ಹೋದ್ರು. ಅಲ್ಲಿ ನೋಡಿದಾಗ ಒಂದು ಬೆಕ್ಕಿನ ಮರಿ ಇತ್ತು. ಮ್ಯಾವ್ ಮ್ಯಾವ್ ಅಂತ ಒಂದು ಗಿಡದ ಬುಡದಲ್ಲಿ ಕೂತಿತ್ತು. ಅದನ್ ಕಂಡು ಎಲ್ಲರಿಗೂ ಪಾಪ ಅಂತ ಅನ್ನಿಸ್ತು. ಅದನ್ನ ಎತ್ಕೊಂಡು ಮನೆಗೆ ಬಂದ್ರು. ಗಲೀಜಾಗಿದ್ದ ಬೆಕ್ಕಿಗೆ ಸ್ನಾನ ಮಾಡಿಸಿದ್ರು. ಅದರಿಂದ ಚಾರ್ಲಿ ಮನೆಯಲ್ಲಿ ಒಟ್ಟು 4 ಜನ ಆದ್ರು. ಚಾರ್ಲಿ, ಚಿಂಪಿ, ನಾಯಿ, ಬೆಕ್ಕು ಎಲ್ಲರೂ ತುಂಬಾ ಆತ್ಮೀಯವಾಗಿದ್ರು. ಹೀಗೆ ಒಂದಷ್ಟು ದಿನಗಳಾದ್ಮೇಲೆ ಒಂದಿನ ಪಕ್ಕದ ಹೊಲದವರು ಹಾವು ಹಾವು ಅಂತ ಕಿರುಚಿಕೊಂಡ್ರು. ಚಾರ್ಲಿ ಹೋಗಿ ನೋಡಿದಾಗ ತೆನೆಗಳ ಕೆಳಗೆ ಹಾವೊಂದಿತ್ತು. ಅದು ಅವನನ್ನು ನೋಡಿ ನನ್ನನ್ನು ಕೊಲ್ಬೇಡ ಅಂತ ಬೇಡ್ಕೊಳ್ತು. ಚಾರ್ಲಿ ಕನಿಕರದಿಂದ ಆಗಲಿ ಅಂತ ಹೇಳ್ದ. ಹಾಗೆ ಆ ಹಾವನ್ನು ಕೂಡ ಮನೆಗೆ ತಂದ. ಆದ್ರೆ ಚಿಂಪಿಗೆ ಹಾವು ಅಂದ್ರೆ ತುಂಬಾನೇ ಭಯ. ಅಯ್ಯೋ, ಈ ಹಾವನ್ನ ಇಲ್ಲಿ ತರಬೇಡ ಮಾರಯ್ಯ, ಮೊದಲೆಲ್ಲಿ ಆದ್ರೂ ಬಿಟ್ಟು ಬಾ ಅಂತ ಕೂಕೊಳ್ತು. ಅಯ್ಯೋ, ಹಾವುಗಳು ನಮಗೆ ಏನು ಮಾಡೋದಿಲ್ಲ ಚಿಂಪಿ, ನಾವು ಅವುಗಳಿಗೆ ಪ್ರೀತಿ ತೋರಿಸಿದ್ರೆ ನಮಗೂ ಅವು ಪ್ರೀತಿ ತೋರಿಸ್ತವೆ, ನೀನೇನು ಭಯ ಪಡಬೇಡ ಅಂತ ಹೇಳ್ದ. ಹಾವು, ನಾಯಿ, ಬೆಕ್ಕುಗಳ ಭಯದಿಂದ ಕಳ್ಳರು ಅವನ ಮನೆ ಕಡೆ ಸುಳಿಲೇ ಇಲ್ಲ. ಮೇಲಾಗಿ ಚಾರ್ಲಿ ಮನೆ ಹೊರಗಡೆ ಒಂದು ಬೋರ್ಡ್ ಅನ್ನ ಹಾಕ್ದ. ಏನಂತ ಗೊತ್ತಾ ಮಕ್ಕಳ? ನಾಯಿ, ಬೆಕ್ಕು, ಹಾವು ಇದೆ, ಎಚ್ಚರಿಕೆ ಅಂತ. ಒಂದಿನ ಹಾವು ತುಂಬಾ ಸಪ್ಪು ಕುಳ್ತಿತ್ತು. ಚಾರ್ಲಿ ಆ ದಿನ ಹಾವನ್ ಕೇಳ್ದ, ನೀನ್ಯಾಕೆ ಯಾವಾಗ್ಲೂ ಸಪ್ಪಗಿರ್ತೀಯ ಅಂತ. ಆಗ ಹಾವು, ನಾನು ಪಾತಾಳ ಲೋಕದ ಹಾವಿನ ರಾಜನ ಮಗ. ಒಂದಿನ ನಮ್ಮ ಅರಮನೆ ಅಂಗಳದಲ್ಲಿ ನಾನು ಆಟವಾಡ್ತಿದ್ದಾಗ ಹೊದ್ದೊಂದು ನನ್ನ ಕಚ್ಕೊಂಡ್ಬಂದು ಆ ಹೊಲದಲ್ಲಿ ಹಾಕ್ತು. ನೀನನ್ನ ಬಿಡಿಸಿ ಉಪಕಾರ ಮಾಡಿದೆ ಅಂತ ಹೇಳ್ತು. ಮತ್ತೆ ಚಾರ್ಲಿ, ಈಗ ಇಲ್ಲಿಯೇ ಆರಾಮಾಗಿದ್ದೀಯಲ್ಲ ಅಂತ ಕೇಳಿದಾಗ, ನನ್ನ ತಂದೆ ಹತ್ರ ಹೋಗ್ಬೇಕು ಅಂತ ಆಸೆ ನಂಗೆ. ಅಲ್ಲಿಗೆ ಹೋಗೋ ದಾರಿ ಬಹಳ ಅಪಾಯದ್ದು, ಹೋಗೋಕೆ ನನಗೆ ಶಕ್ತಿ ಇಲ್ವಲ್ಲ ಅಂತ ಬೇಜಾರಾಗ್ತಿದೆ ಅಂತ ಹಾವು ಸಣ್ಣ ಮುಖ ಮಾಡ್ಕೊಳ್ತು. ನಿನಗೆ ಸಂತೋಷವಾಗೋ ಹಾಗಿದ್ರೆ ನಾನಿನ್ನ ನಿಮ್ಮ ತಂದೆ ಹತ್ರ ಬಿಟ್ಟು ಬರ್ತೀನಿ ಅಂತ ಚಾರ್ಲಿ ಹೇಳ್ದ. ಹಾವಿಗೆ ಅದನ್ನ ಕೇಳಿ ಸಂತೋಷವಾಯ್ತು. ನಮ್ಮ ತಂದೆ ಹತ್ರ ಊರ್ಗೋಲೊಂದಿದೆ, ಅದು ಬಯಸಿದ್ದನ್ನ ಕೊಡುತ್ತೆ, ಅದನ್ನ ನೀನು ಬಹುಮಾನವಾಗಿ ಕೇಳು ಅಂತ ಹಾವು ಚಾರ್ಲಿಗೆ ಹೇಳ್ತು. ಅವರಿಬ್ಬರು ಕಲ್ಲು ಮುಳ್ಳುಗಳು ತುಂಬಿದ ಹಾದಿಯಲ್ಲಿ ನಡೆದ್ರು. 7 ಸಮುದ್ರ, 7 ಪರ್ವತಗಳನ್ನ ದಾಟಿದ್ರು. ಕಡೆಗೆ ಪಾತಾಳ ಲೋಕದ ನಾಗರಾಜನ ಅರಮನೆ ಸಿಕ್ತು. ನಾಗರಾಜ ಚಾರ್ಲಿಯನ್ನ ಕಂಡು ಕೇಳ್ತು, ನೀನ್ಯಾಕೆ ಇಲ್ಲಿಗೆ ಬಂದೆ? ನಿಮ್ಮ ಮಗನನ್ನ ಕರೆತಂದಿದ್ದೀನಿ ಅಂತ ಚಾರ್ಲಿ ಹಾವನ್ನ ರಾಜನ ಬಳಿಗೆ ಬಿಟ್ಟ. ರಾಜ ಮಗನನ್ನ ಅಪ್ಪಿಕೊಳ್ತು. ನಿನಗೆ ಬಹುಮಾನ ಏನ್ ಬೇಕು ಕೇಳು, ಕೊಡ್ತೀನಿ ಅಂತ ಹೇಳಿದಾಗ ಚಾರ್ಲಿ ಆ ಊರ್ಗೋಲನ್ನ ಕೇಳ್ದ. ಅದರಿಂದ ನನಗೆ ಬೇಕಾದ್ದು ಸಿಗೋದೇನೋ ಸರಿ, ಆದ್ರೆ ನಿನಗೆ ಅದರಿಂದ ದುಃಖವೇ ಒದಗುತ್ತೆ. ಒಂದು ದಿನ ನಿನಗೆ ಬೇಸರವಾಗಿ ಅದನ್ನ ವಾಪಸ್ ತಂದು ಕೊಡ್ತೀಯ ಅಂತ ನಾಗರಾಜ ಹೇಳ್ದ.
ಚಾರ್ಲಿ ಅದನ್ನು ಹಿಡಿದು ನಮ್ಮೂರಿಗೆ ಹೋಗಬೇಕು ಅಂದೊಡನೆ ಕ್ಷಣ ಮಾತ್ರದಲ್ಲಿ ತನ್ನೂರಿನಲ್ಲಿದ್ದ. ಆ ಊರ್ಗೋಲಿನ ಸಹಾಯದಿಂದ ಸೊಗಸಾದ ಮನೆ ಕಟ್ಟಿಸ್ದ. ಹಾಗೆ ವಜ್ರಕಥಿತ ಆಭರಣಗಳನ್ನ ಕಾಣಿಕೆಯಾಗಿ ತಗೊಂಡು ಆ ಊರಿನ ರಾಜನ ಬಳಿ ಹೋದ. ರಾಜ ಶ್ರೀಮಂತನನ್ನ ಕಂಡು ಮೆಚ್ಚಿ ನಿನಗೇನ್ ಬೇಕು ಅಂತ ಹೇಳಿದ್ದಕ್ಕೆ ಚಾರ್ಲಿ ನಿಮ್ಮ ಅರಮನೆಯಲ್ಲಿರೋ ಮಾತಾಡೋ ಗಿಳಿ ಕೊಡಿ ಅಂತ ಹೇಳ್ದ. ಆದ್ರೆ ರಾಜ ಸುಲಭವಾಗಿ ಕೊಡೋಕೆ ಮನಸ್ ಮಾಡ್ಲಿಲ್ಲ. ಎದುರಿಗಿರೋ ಪರ್ವತವನ್ನ ಅರ್ಧ ಕೇಳಿಸು, ಅದ್ರ ಆಚೆಗಿರೋ ಕೊಳಚೆ ಪ್ರದೇಶಕ್ಕೆ ಮಣ್ಣು ಮುಚ್ಚಿ ಸೊಗಸಾದ ಉದ್ಯಾನ ನಿರ್ಮಿಸು, ಅದರಲ್ಲೊಂದು ದೊಡ್ಡ ಬಂಗಾರದ ಅರಮನೆ ಕಟ್ಟು, ಅರಮನೆಯೊಳಗೆ ಚಿನ್ನದ ಹೂಗಳು ಬಿಡೋ ಮರ ಇರ್ಲಿ ಅಂತ ಹೇಳ್ಬಿಟ್ಟ. ಬೆಳಗಾಗೋದ್ರೊಳಗೆ ಚಾರ್ಲಿ ತನ್ನ ಊರುಗೋಲಿನ ಸಹಾಯದಿಂದ ಅವೆಲ್ಲವನ್ನ ಮಾಡ್ದ. ಮಾತಿನಂತೆಯೇ ಅರಮನೆಯಲ್ಲಿ ತುಂಬಾ ಪ್ರೀತಿಯಿಂದ ಸಾಕಿದ್ದ ಮಾತನಾಡೋ ಗಿಳಿಯನ್ನ ರಾಜ ಕೊಟ್ಟ. ಆದ್ರೆ ಆ ಗಿಳಿಗೆ ಚಾರ್ಲಿ ಜೊತೆ ಬರೋದಕ್ಕಿಷ್ಟನೇ ಇರಲಿಲ್ಲ. ಚಾರ್ಲಿ, ನಾನು ಎಷ್ಟು ದಿನ ಅಂತ ಪಂಜರದಲ್ಲೇ ಇರೋದು, ನನ್ನನ್ನು ಬಿಡು, ಓಡಾಡ್ಕೊಂಡು ಬರ್ತೀನಿ ಅಂತ ಆ ಗಿಳಿ ಹೇಳ್ತು. ಆಯಿತು ಅಂತ ಚಾರ್ಲಿ ಆ ಗಿಳಿಯನ್ನು ಪಂಜರದಿಂದ ಹೊರಗೆ ಬಿಟ್ಟ. ತಕ್ಷಣ ಅದು ಏನು ಮಾಡ್ತು ಗೊತ್ತಾ ಮಕ್ಕಳ, ಆ ಊರುಗೋಲನ್ನು ಕಚ್ಚಿಕೊಂಡು ಹಾರು ಹೋಯಿತು. ಇದರಿಂದ ಚಾರ್ಲಿಗೆ ತುಂಬಾ ಬೇಜಾರಾಯಿತು. ಅದೇ ಚಿಂತೆಯಲ್ಲಿ ಆತನಿಗೆ ಜ್ವರನೂ ಬಂತು. ಹಾಸಿಗೆ ಹಿಡಿದು ಮಲಗಿಬಿಟ್ಟ. ಅದನ್ನು ಕಂಡ ಅವನ ನಾಯಿ ಬೆಕ್ಕುಗಳು ಅವನಿಗೆ ಸಹಾಯ ಮಾಡಲು ನಿಶ್ಚಯಿಸಿದ್ವು. ಅವೆರಡೂ ನಡೆದು ಅರಮನೆಗೆ ಹೋದವು. ಬೆಕ್ಕು ಕಿಟಕಿಯೊಳಗೆ ತೂರಿ ಗಿಳಿ ತನ್ನ ಕೋಣೆಯಲ್ಲಿ ಬಚ್ಚಿಟ್ಕೊಂಡಿದ್ದ ಊರುಗೋಲನ್ನು ಚಂಗನೆ ಹಾರಿಸ್ಕೊಂಬಂತು. ನಾಯಿ ಬೆಕ್ಕನ್ನು ತನ್ನ ಮೇಲೆ ಕೂಡಿಸ್ಕೊಂಡು ವೇಗವಾಗಿ ಮನೆ ಕಡೆ ಓಡಿತು. ಚಾರ್ಲಿಗೆ ಊರುಗೋಲನ್ನು ಕಂಡು ಖುಷಿಯಾಗಲಿಲ್ಲ. ಅತಿಯಾದ ಸೌಕರ್ಯವು ನಮಗೆ ಬೇಜಾರನ್ನು ತರುತ್ತೆ ಅನ್ನೋದನ್ನು ಅರಿತುಕೊಂಡಿದ್ದ. ಹಾಗೆ ಮತ್ತೆ ಪಾತಾಳ ಲೋಕಕ್ಕೆ ಹೋಗಿ ನಾಗರಾಜಂಗೆ ಈ ಊರುಗೋಲು ನನಗೆ ಬೇಡ, ನಾನು ಕಷ್ಟಪಟ್ಟು ದುಡಿದು ಜೀವನ ಮಾಡ್ತೀನಿ ಅಂತ ಹೇಳ್ದ. ನೋಡಿದ್ರ ಮಕ್ಕಳ, ಕೆಲವೊಂದು ಅದೃಷ್ಟಗಳು ನಮ್ಮನ್ನ ಶ್ರೀಮಂತರನ್ನಾಗಿಸೋದ್ರ ಜೊತೆಗೆ ನಮಗೆ ನೋವನ್ನ ನೀಡುತ್ತೆ. ಅದರಿಂದ ನಾವು ನಮ್ಮ ಶ್ರಮದಲ್ಲಿ ನಂಬಿಕೆ ಇಟ್ಟು ಜೀವಿಸೋಣ ಅಲ್ವಾ ಮಕ್ಕಳ? ತಂದನ್ನೀತ